ಹಾಯ್ ನಮಸ್ಕಾರ ನಾ ನಂದನ್ ನೀವು ನೋಡ್ತಾ ಇದ್ದೀರಾ ನಮ್ದೇ ನಮಿಷ್ಟ ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗ್ತಕ್ಕಂಥ ನಮ್ಮ ಗಜಪಡೆಗೆ ಇಂದು ಎರಡನೇ ಬಾರಿ ತೂಕವನ್ನು ಪರೀಕ್ಷೆ ಮಾಡಲಾಯಿತು ಹಾಗಾದರೆ ಯಾವ ಆನೆ ಎಷ್ಟು ಕೆ ಜಿ ಇದೆ ಮತ್ತು ಸೊ ಈ ಒಂದು ಆನೆಯಿಂದ ಎಷ್ಟು ಕೆ ಜಿ ಇತ್ತು ಈಗ ಎಷ್ಟು ಕೆ ಜಿ ರೈಸ್ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗಲು ನಮ್ಮ ಗಜಪಡೆ ಮೈಸೂರಿಗೆ ಎರಡು ಹಂತದಲ್ಲಿ ಆಗಮಿಸಿರ್ತವೆ ಮೊದಲ ಹಂತದಲ್ಲಿ ಒಂಬತ್ತು ಆನೆಗಳು ಹಾಗೆ ಎರಡನೆಯ ಹಂತದಲ್ಲಿ ಇನ್ನು ಉಳಿದ ಐದು ಆನೆಗಳು ಬಂದಿವೆ ಸೊ ಈ ಎಲ್ಲ ಆನೆಗಳಿಗೆ ಇಂದು ಎರಡನೆಯ ಬಾರಿ ತೂಕವನ್ನ ಪರೀಕ್ಷೆ ಮಾಡಲಾಯಿತು ಸೊ ಇದರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ನಮ್ಮ ಅಂಬಾರಿ ಆನೆ ಅಭಿಮನ್ಯು ಸ್ನೇಹಿತರೆ ಅಭಿಮನ್ಯುವಿನ ಇಂದಿನ ತೂಕ ಐದು ಸಾವಿರದ ಎಂಟು ನೂರ ಇಪ್ಪತ್ತು ಕೆ ಜಿ ಹಾಗೆ ಇವನು ಇಂದಿನ ಬಾರಿ ತೂಕ ಹಾಕಿದಾಗ ಸೊ ಇವನ ಒಟ್ಟಾರೆ ತೂಕ ಐದು ಸಾವಿರದ ಐದು ನೂರ ಅರವತ್ತು ಕೆ ಜಿ ಮತ್ತೆ ಇವನು ಎಷ್ಟು ವೆಯ್ಟ್ ಇನ್ಕ್ರೀಸ್ ಆಗಿದ್ದಾನೆ ಅಂತಂದ್ರೆ ಇನ್ನೂರ ಅರವತ್ತು ಕೆ ಜಿಯಷ್ಟು ತೂಕವನ್ನು ಹೆಚ್ಚಿಸಿಕೊಂಡಿದ್ದಾನೆ ಸ್ನೇಹಿತರೆ ಇನ್ನ ಸೆಕೆಂಡ್ ಪ್ಲೇಸಲ್ಲಿ ಬರ್ತಕ್ಕಂಥವನು ಯಾರು ಅಂತಂದ್ರೆ ನಮ್ಮೆಲ್ಲರ ಪ್ರೀತಿಯ ಭೀಮಾ ಸ್ನೇಹಿತರೆ ಇವನ ತೂಕವನ್ನ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಶಾಕ್ ಆಗ್ತೀರಾ ಇಪ್ಪತ್ನಾಲ್ಕು ವರ್ಷಕ್ಕೆ ಐದು ಸಾವಿರದ ಮುನ್ನೂರ ಎಂಬತ್ತು ಕೆ ಜಿ ಅಂತಂದ್ರೆ ಅದು ತಮಾಷೆ ವಿಚಾರ ಅಲ್ಲ ಸೊ ಇವನು ಮೊದಲ ಬಾರಿ ತೂಕ ಮಾಡಿದಾಗ ಇವನ ತೂಕ ನಾಲ್ಕು ಸಾವಿರದ ಒಂಬೈನೂರ ನಲ್ವತ್ತ ಐದು ಕೆ ಜಿ ಸೊ ಅಂದರೆ ಬರೋಬರಿ ನನ್ನೂರ ಮೂವತ್ತ ಐದು ಕೆ ಜಿ ಭೀಮಾ ಹೆಚ್ಚಿಸಿಕೊಂಡಿದ್ದಾನೆ ಸ್ನೇಹಿತರೆ ಇದಾದ್ಮೇಲೆ ಸೊ ಮೂರನೆಯ ಸ್ಥಾನದಲ್ಲಿ ಬರ್ತಕ್ಕಂಥವ್ರು ಯಾರು ಅಂತಂದ್ರೆ ಸುಗ್ರೀವ ಸುಗ್ರೀವ ಆಕ್ಚುಲಿ ಸೆಕೆಂಡ್ ಬ್ಯಾಚಲ್ಲಿ ಬಂದು ಈ ತರ ಒಂದು ಪ್ರೋಗ್ರೆಸ್ ಕೊಟ್ಟಿದ್ದಾನೆ ಅಂತಂದ್ರೆ ಸೊ ಫಸ್ಟ್ ಬ್ಯಾಚಲ್ಲಿ ಬಂದಿದ್ರೆ ಸೊ ಇವನ ವೈಟ್ ಅನ್ನ ನಾವು ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಇನ್ನ ಅದೇ ರೀತಿಯಾಗಿ ಸೊ ನಮ್ಮ ಸುಗ್ರೀವನ ಒಟ್ಟು ತೂಕ ಐದು ಸಾವಿರದ ಐದು ನೂರ ನಲ್ವತ್ತ ಐದು ಕೆ ಜಿ ಹಾಗಾದ್ರೆ ಇವನ ಇಂದಿನ ತೂಕ ಐದು ಸಾವಿರದ ನೂರ ಎಂಬತ್ತು ಐದು ಕೆ ಜಿ ಹಾಗಾದ್ರೆ ಇವನು ಒಟ್ಟಾರೆಯಾಗಿ ಸೊ ಮುನ್ನೂರ ಅರವತ್ತ ಐದು ಕೆ ಜಿಯಷ್ಟು ಅಷ್ಟು ತೂಕವನ್ನ ಹೆಚ್ಚಿಸಿಕೊಂಡಿದ್ದಾನೆ ಆದರೆ ಇದಾದ್ಮೇಲೆ ಸೊ ಪ್ರಶಾಂತ ಸೊ ಪ್ರಶಾಂತನ ತೂಕ ಐದು ಸಾವಿರದ ಇನ್ನೂರ ನಲ್ವತ್ತು ಕೆ ಜಿ ಇವನು ಬಂದಾಗ ಇವನ ತೂಕ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತ ಐದು ಕೆ ಜಿ ಇರ್ತಾನೆ ಮತ್ತೆ ಇವನ ಒಂದು ತೂಕದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಅಂತ ನಾವು ನೋಡೋದಾದ್ರೆ ಮುನ್ನೂರ ಅರವತ್ತ ಐದು ಕೆ ಜಿಯನ್ನ ಇವನು ಹೆಚ್ಚಿಸಿಕೊಂಡಿದ್ದಾನೆ ಸ್ನೇಹಿತರೆ ಇದಾದ ಮೇಲೆ ಬರ್ತಕ್ಕಂಥವನು ಯಾರು ಅಂತಂದ್ರೆ ಗೋಪಿ ಸೊ ಗೋಪಿಯ ಈ ಬಾರಿ ತೂಕ ಆಗಿದಾಗ ಐದು ಸಾವಿರದ ಇನ್ನೂರ ಎಂಬತ್ತು ಕೆ ಜಿ ಇದ್ದಾನೆ ಹಾಗೆ ಮೊದಲ ಬಾರಿ ಇವನ್ನ ತೂಕ ಹಾಕ್ದಾಗ ಸೊ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ಕೆ ಜಿ ಇದ್ದ ಸೊ ಇವನ ತೂಕದಲ್ಲಿ ಆಗಿರ್ತಕ್ಕಂತ ಒಟ್ಟು ಬದಲಾವಣೆ ಅಂತಂದ್ರೆ ಮುನ್ನೂರ ಹತ್ತು ಕೆ ಜಿ ಸ್ನೇಹಿತರೆ ಇದಾದ್ಮೇಲೆ ಮತ್ತೊಬ್ಬ ಯಾರು ಅಂತಂದ್ರೆ ಸೊ ಧನಂಜಯ ಸ್ನೇಹಿತರೆ ಧನಂಜಯನ ಬಗ್ಗೆ ಹೇಳಬೇಕು ಅಂತಂದ್ರೆ ಸೊ ಇವನು ಒಂದೇ ವೆಯ್ಟನ್ನು ಕ್ಯಾರಿ ಮಾಡ್ಕೊಂಡು ಬರ್ತಾನೆ ಇದ್ದಾನೆ ಸೊ ಲಾಸ್ಟ್ ಇಯರ್ ತೂಕ ಹಾಕಿದಾಗ ಸೆಕೆಂಡ್ ಬ್ಯಾಚಲ್ಲಿ ಇವನ ತೂಕ ಬರೀ ನೂರು ಕೆ ಜಿ ಮಾತ್ರ ಜಾಸ್ತಿ ಆಗಿತ್ತು ಸೊ ಮೊದಲ ಬಾರಿ ಚೆಕ್ ಮಾಡಿದಾಗ ಐದು ಸಾವಿರದ ನೂರ ಐವತ್ತು ಕೆ ಜಿ ಇದ್ರೆ ಸೆಕೆಂಡ್ ಬಾರಿ ಚೆಕ್ ಮಾಡಿದಾಗ ಐದು ಸಾವಿರದ ಇನ್ನೂರ ಐವತ್ತು ಕೆ ಜಿ ಸೊ ಇವನು ಅಗ್ರಿಮೆಂಟ್ ಹಾಕೊಂಡಿದಂಗಿದಾನೆ ನಾನು ಫಸ್ಟ್ ಚೆಕ್ ಮಾಡಿದಾಗ ಸೆಕೆಂಡ್ ಚೆಕ್ ಮಾಡಿದಾಗ ಜಸ್ಟ್ ಅಂಡ್ರೆಡ್ ಕೆ ಜಿ ಮಾತ್ರ ಜಾಸ್ತಿ ಆಗ್ತೀನಿ ಅಂತ ಸ್ನೇಹಿತರೆ ಇದಾದ ಮೇಲೆ ಬರ್ತಕ್ಕಂಥವ್ರು ಯಾರು ಅಂತಂದರೆ ಸುನಮ್ಮ ಶ್ರೀರಂಗಪಟ್ಟಣ ದಸರಾದಲ್ಲಿ ಅಂಬಾರಿಯನ್ನ ಹೊತ್ತು ಗಜಗಾಂಬೀರ್ಯದಿಂದ ಸಾಗಿದ ಮಹೇಂದ್ರ ಸ್ನೇಹಿತರೆ ಮಹೇಂದ್ರ ಫಸ್ಟ್ ಟೈಮ್ ತೂಕ ಮಾಡಿದಾಗ ನಾಲ್ಕು ಸಾವಿರದ ಒಂಬೈನೂರ ಹತ್ತು ಕೆ ಜಿ ಇದ್ದ ಹಾಗೆ ಸೆಕೆಂಡ್ ಟೈಮ್ ಚೆಕ್ ಮಾಡಿದಾಗ ಐದು ಸಾವಿರದ ನೂರ ಐವತ್ತು ಕೆ ಜಿ ಇದ್ದಾರೆ ಮತ್ತೆ ಇವನ ತೂಕದಲ್ಲಿ ಆಗಿರ್ತಕ್ಕಂಥ ಒಟ್ಟು ಬದಲಾವಣೆ ಅಂತಂದ್ರೆ ಇನ್ನೂರ ನಲ್ವತ್ತು ಕೆ ಜಿ ಸ್ನೇಹಿತರೆ ಇನ್ನ ಅದೇ ರೀತಿಯಾಗಿ ಇದೇ ಮೊದಲ ಬಾರಿ ಸೊ ದಸರಾದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಏಕಲವ್ಯನ ತೂಕ ಐದು ಸಾವಿರದ ತೊಂಬತ್ತ ಐದು ಕೆ ಜಿ ಇವನನ್ನ ಮೊದಲು ತೂಕ ಮಾಡಿದಾಗ ನಾಲ್ಕು ಸಾವಿರದ ಏಳ್ನೂರ ಮೂವತ್ತು ಕೆ ಜಿ ಹಾಗಾದ್ರೆ ಇವನ ತೂಕದಲ್ಲಿ ಆಗಿರ್ತಕ್ಕಂಥ ಒಟ್ಟು ಬದಲಾವಣೆ ಅಂತ ನಾವು ನೋಡೋದಾದ್ರೆ ಮುನ್ನೂರ ಅರವತ್ತ ಐದು ಕೆ ಜಿಯಷ್ಟು ತೂಕ ಹೆಚ್ಚಾಗಿದೆ ಸ್ನೇಹಿತರೆ ಇದಾದ ಮೇಲೆ ಮತ್ತೊಬ್ಬ ಕ್ಯಾಂಡಿಡೇಟ್ ಇದ್ದಾನೆ ಅವನ ಹೆಸರು ರೋಹಿತ್ ಅಂತ ಇವನು ಬರೋಬ್ಬರಿ ಮುನ್ನೂರ ಐದು ಕೆ ಜಿ ತೂಕವ ಹೆಚ್ಚಾಗಿದೆ ಸೊ ಇವನು ಸ್ಟಾರ್ಟಿಂಗ್ ಇವನ ತೂಕ ಮಾಡಿದಾಗ ಮೂರು ಸಾವಿರದ ಆರುನೂರ ಇಪ್ಪತ್ತೈದು ಕೆ ಜಿ ಇದ್ದ ಸೊ ಈಗ ಮೂರು ಸಾವಿರದ ಒಂಬೈನೂರ ಮೂವತ್ತು ಕೆ ಜಿ ಆಗಿದ್ದಾನೆ ಇದಾದ್ಮೇಲೆ ಸೊ ಮಿಸ್ಟರ್ ಖಂಜನ್ ಇವನ ತೂಕ ನಾಲ್ಕು ಸಾವಿರದ ಏಳುನೂರ ಇಪ್ಪತ್ತ ಐದು ಕೆ ಜಿ ಹಾಗೆ ಇವನು ಮೊದಲ ಬಾರಿ ಇವನ ತೂಕವನ್ನು ಚೆಕ್ ಮಾಡಿದಾಗ ನಾಲ್ಕು ಸಾವಿರದ ಐದು ನೂರ ಹದಿನೈದು ಕೆ ಜಿ ದ ಹಾಗೆ ಇವನ ಒಂದು ತೂಕದಲ್ಲಿ ಆಗಿರ್ತಕ್ಕಂಥ ಸೊ ಒಟ್ಟು ಬದಲಾವಣೆ ಅಂತ ನೋಡೋದಾದ್ರೆ ಹತ್ತಿರ ಹತ್ತಿರ ಇನ್ನೂರ ಹತ್ತು ಕೆ ಜಿಯಷ್ಟು ಹೆಚ್ಚಾಗಿದ್ದಾನೆ ಇದಾದ ಮೇಲೆ ಬರ್ತಕ್ಕಂಥವ್ರು ಯಾರು ಅಂತಂದ್ರೆ ಹಿರಣ್ಯ ಸೊ ಎರಡು ಸಾವಿರದ ಒಂಬೈನೂರ ಮೂವತ್ತು ಕೆ ಜಿ ಇದ್ಲು ಫಸ್ಟ್ ಟೈಮ್ ತೂಕ ಮಾಡಿದಾಗ ಸೊ ಈಗ ಮೂರು ಸಾವಿರದ ನೂರ ಅರವತ್ತು ಕೆ ಜಿ ಆಗಿದ್ದಾಳೆ ಇವಳ ಒಂದು ವೆಯ್ಟಲ್ಲಿ ಆಗಿರ್ತಕ್ಕಂಥ ವೇರಿಯೇಷನ್ ಎಷ್ಟು ಅಂತಂದ್ರೆ ಇನ್ನೂರ ಮೂವತ್ತು ಕೆ ಜಿ ಸ್ನೇಹಿತರೆ ಇದಾದ್ಮೇಲೆ ವರಲಕ್ಷ್ಮಿ ಸೊ ವರಲಕ್ಷ್ಮಿ ಅಟ್ ಪ್ರೆಸೆಂಟ್ ವೆಯ್ಟ್ ಎಷ್ಟು ಅಂತಂದ್ರೆ ಮೂರು ಸಾವಿರದ ಐದು ನೂರ ಐವತ್ತ ಐದು ಸೊ ಇವರು ಹತ್ತಿರ ಅರವತ್ತು ಕೆ ಜಿಯಷ್ಟು ಅಷ್ಟು ತೂಕವನ್ನ ಹೆಚ್ಚಿಸಿಕೊಂಡಿದ್ದಾರೆ ಇದಾದ್ಮೇಲೆ ಮತ್ತೆ ಇನ್ನೊಂದು ಯಾರಪ್ಪ ಅಂತಂದ್ರೆ ಲಕ್ಷ್ಮಿ ಸೊ ಲಕ್ಷ್ಮಿಯ ಈಗ ಇರ್ತಕ್ಕಂಥ ತೂಕ ಎರಡು ಸಾವಿರದ ಆರುನೂರ ಎಪ್ಪತ್ತ ಐದು ಕೆ ಜಿ ಇವರು ಕೂಡ ಸುಮಾರು ನಾವು ಹೇಳ್ಬೇಕು ಅಂತಂದ್ರೆ ಹತ್ತತ್ರ ಒಂದು ನೂರ ನಲವತ್ತ ಐದು ಕೆ ಜಿ ಅದೇ ರೀತಿಯಾಗಿ ದೊಡ್ಡ ಅರಿವೆ ಕ್ಯಾಂಪಿಂದ ಭಾಗವಹಿಸಿರ್ತಕ್ಕಂಥ ಲಕ್ಷ್ಮಿ ಸೊ ಮೂರು ಸಾವಿರದ ಐದು ನೂರ ಎಪ್ಪತ್ತು ಕೆ ಜಿ ಹಾಗೆ ಇವರ ಒಂದು ತೂಕದಲ್ಲಿ ಆಗಿರತಕ್ಕಂಥ ಬದಲಾವಣೆ ಎಷ್ಟು ಅಂತಂದ್ರೆ ಎಪ್ಪತ್ತ ಐದು ಪಾಲ್ಗೊಳ್ತಕ್ಕಂಥ ಆನೆಗಳ ಸೊ ಒಟ್ಟು ತೂಕ ಮತ್ತೆ ಕಳೆದ ಬಾರಿಗಿಂತ ಎಷ್ಟು ಹೆಚ್ಚಾಗಿದೆ ಅನ್ನೋದ್ರ ಬಗ್ಗೆ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು